ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಜಯಂತಿ ಶಾಸ್ತ್ರಿ ಅಂತ, ಮಣಿಪಾಲ್ ನಾರ್ತ್ ಸೈಡ್ ಹಾಸ್ಪಿಟಲ್ ಮಲ್ಲೇಶ್ವರಂನಲ್ಲಿ ಇ ಎನ್ ಟಿ ಮತ್ತು ಕಿವಿ ಮೂಗು ಗಂಟಲು ತಜ್ಞಳು. ಈ ದಿವಸ ನಾನು ಏನು ಹೇಳಬೇಕಂತಿದ್ದೇನೆ ಅಂದರೆ, ಒಂದು ಸರ್ಜರಿ ಇದೆ, ಫಂಕ್ಷನಲ್ ಎಂಡೋಸ್ಕೋಪಿಕ್ ಸೈನಸ್ ಸರ್ಜರಿ ಹೇಳಿ ಒಂದು ಸರ್ಜರಿ ಇದೆ. ಇದು ಯಾತಕ್ಕೋಸ್ಕರ ಮಾಡ್ತೀವಿ ಮತ್ತು ಯಾವ ರೋಗ ಲಕ್ಷಣಗಳಿದ್ದರೆ ಇದನ್ನು ಮಾಡ್ತೇವೆ ಅನ್ನೋದನ್ನು ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದರಲ್ಲಿ ಎಲ್ಲರೂ ಕೇಳಿರ್ತೀರ ಸೈನಸೈಟಿಸ್, ಸೈನಸೈಟಿಸ್ ಅಂತ ಹೇಳಿ. ಸೈನಸಸ್ ಅಂದರೆ ಏನು? ಸೈನಸಸ್ ಅಂದರೆ ನಮ್ಮ ಮುಖದಲ್ಲಿರುವ ಗಾಳಿ ಚೀಲಗಳು. ಅದು ಫೋರ್ ಸೆಟ್ಸ್ ಇರುತ್ತೆ, ನಾಲ್ಕು ಪೇರ್ ಇರುತ್ತೆ. ಒಂದು ಸ್ಫೀನಾಯ್ಡ್ ಅಂತ ಹೇಳಿ, ಒಂದು ಫ್ರಾಂಟಲ್ ಅಂತ ಹೇಳಿ, ಎಥಮಾಯ್ಡ್ ಅಂತ ಹೇಳಿ, ಅಂತ ಮ್ಯಾಕ್ಸಿಲರಿ ಅಂತ ಹೇಳಿ. ಸೊ ಇವಾಗ ಈ ನಾಲ್ಕು ಸೈನಸಸಲ್ಲಿ ಗಾಳಿ ತುಂಬಿಕೊಂಡಿರುತ್ತೆ. ಆದ ಕಾರಣ ನಮ್ಮ ಮುಖ ಸ್ವಲ್ಪ, ನಮ್ಮ ತಲೆ ಏನಿದೆ ಅದು ಲೈಟಾಗಿರುತ್ತೆ. ಸೊ ಏನು ಅದಲ್ಲದೆ ಈ ಸೈನಸಸ್ ನಮಗೆ ಹೇಗೆ ಹೆಲ್ಪ್ ಮಾಡತ್ತೆ ಅಂತ ಹೇಳಿದರೆ, ಅದರ ಒಳ ಪರದೆ ಏನುಂಟು ಅದು ಇಟ್ ಅದು ಒಂದು ದ್ರವ ಪ್ರೊಡ್ಯೂಸ್ ಮಾಡುತ್ತೆ. ಆ ದ್ರವ ಏನಾಗುತ್ತೆ, ಮೂಗನ್ನು ಮಾಯಿಶ್ಚರ್ ಅಂದರೆ ಮಾಯಿಶ್ಚರ್ ಅಂತ ಹೇಳಿದರೆ ತೇವಾಂಶ ಚೆನ್ನಾಗಿಟ್ಟಿರುತ್ತೆ ಮೂಗಿನಲ್ಲಿ. ಈ ತೇವಾಂಶ ನಮಗೆ ಹೇಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದರೆ, ಯಾವುದಾದ್ರೂ ಬ್ಯಾಕ್ಟೀರಿಯಾ ಬಂದಾಗ, ಇಲ್ಲ ಎಲರ್ಜನ್ ಅಂದರೆ ಅಲರ್ಜಿ ಆಗುವಂಥ ವಸ್ತುಗಳು, ಫಾರ್ ಎಕ್ಸಾಂಪಲ್ ಪೋಲನ್ಸ ಅಥವಾ ಪಲ್ಯೂಷನ್ ಏನಾದರೂ ಬಂದಾಗ ಅದನ್ನು ಹಿಡಿದಿಟ್ಟು ಅದನ್ನು ಹೊರಗೆ ತಳ್ಳಲಿಕ್ಕೆ ಇದು ತುಂಬ ಮುಖ್ಯವಾಗುತ್ತೆ. ಸೊ ಆದ ಕಾರಣ ಈ ಸೈನಸಸ್ ನಮಗೆ ತುಂಬ ಮುಖ್ಯ. ಕೆಲವೊಮ್ಮೆ ಸೈನಸಸ್ಸಲ್ಲಿ ಇನ್ಫೆಕ್ಷನ್ ಆಗುತ್ತೆ. ಇನ್ಫೆಕ್ಷನ್ ಅಂತ ಹೇಳಿದರೆ ಒಳಪರದೆ ಇದು ಮ್ಯೂಕಸ್ ಅಂತ ಹೇಳಿ ಪ್ರೊಡ್ಯೂಸ್ ಮಾಡುತ್ತೆ, ಅಂದರೆ ಸಿಂಬಳ ಅಂತಲೇ ಹೇಳ್ಬೋದು, ಅದು ಪ್ರೊಡ್ಯೂಸ್ ಮಾಡುತ್ತೆ. ಅದು ಪ್ರೊಡ್ಯೂಸ್ ಮಾಡಿದಾಗ ಅದು ಹೊರಗೆ ಹೋಗಬೇಕು. ಅದಕ್ಕೆ ಹೊರಗೆ ಹೋಗ್ಲಿಕ್ಕೆ ಆಗಲಿಲ್ಲ ಅಂತ ಹೇಳಿದರೆ, ಆ ಸೈನಸಸ್ಸಿಂದ ಹೊರಗೆ ಬರೋ ಕೆಲವು ರಂಧ್ರಗಳು ಬ್ಲಾಕ್ ಆಗಿದ್ದರೆ, ಆವಾಗ ಅಲ್ಲೇ ಕೂತ್ಕೊಂಡು, ಮ್ಯೂಕಸ್ ಅಲ್ಲೇ ಕೂತ್ಕೊಂಡು ಅದರಲ್ಲಿ ಬ್ಯಾಕ್ಟೀರಿಯಾ ಮತ್ತು ವೈರಸ್ಸು ಅಥವಾ ಫಂಗಸ್ ಅಂತ ಹೇಳಿದರೆ ಬೂಸ್ಲು ಅಂತ ಹೇಳ್ತೀವಲ್ಲ ಫಂಗಸ್, ಆ ಫಂಗಸ್ ಕೂಡ ಬೆಳ್ಕೊಂಡು ಅಲ್ಲಿ ಇನ್ಫೆಕ್ಷನ್ ಆಗುತ್ತೆ. ಆ ಇನ್ಫೆಕ್ಷನ್ನಿಂದ ಏನಾಗುತ್ತೆ, ಒಂದು ತಲೆನೋವು. ಯಾಕೆ ತಲೆ ಸಿಡಿತ ಬರುತ್ತೆ? ಅದು ಒಳಗಡೆ ಎಲ್ಲ ಊದ್ಕೊಂಡಾಗ, ಈ ಥರ ಆಗಿ ಕೂತ್ಕೊಂಡಾಗ, ಆವಾಗ ಅದು ಇಟ್ ಪುಟ್ಸ್ ಪ್ರೆಷರ್, ಅದು ಮಸಲ್ಸ್ ಇರುತ್ತಲ್ಲ ಅದರ ಮೇಲೆ ಪ್ರೆಷರ್ ಹಾಕಿ, ಮತ್ತು ನರ್ವ್ಸ್ ಮೇಲೆ ಪ್ರೆಷರ್ ಹಾಕಿ ತಲೆನೋವು ಬರುವುದು, ಮತ್ತು ತಲೆ ಸುತ್ತು ಬರುವುದು ಕೆಲವೊಮ್ಮೆ, ಮತ್ತು ಮೂಗು ಕಟ್ಟುವುದು, ಮತ್ತು ಮೂಗಿನಲ್ಲಿ ಗಟ್ಟಿಯಾಗಿ ಸುರಿಯುವುದು, ಇಲ್ಲ ಮೂಗಿನ ಹಿಂದುಗಡೆಯಿಂದ ಸುರಿಯುವುದು, ಅದರಿಂದ ಕೆಮ್ಮು ಬರುವುದು, ಇದೆಲ್ಲ ಆಗುತ್ತೆ. ಸೊ ಇದನ್ನು ನಾವು ಈ ರೀತಿ ರಿಪೀಟೆಡಾಗಿ ಆವಾಗಾವಾಗ ಆಗ್ತಾಯಿದ್ರೆ, ಒಂದು ವರ್ಷದಲ್ಲಿ ಒಮ್ಮೆ ಒಂದು ಸಾರಿ ಎರಡು ಸಾರಿ ಆದರೆ ಪರವಾಗಿಲ್ಲ, ಅದಕ್ಕೂ ಹೆಚ್ಚು ಸಾರಿ ಅಂದರೆ ಮೂರು ನಾಲ್ಕು ಸಾರಿ ಒಂದು ವರ್ಷದಲ್ಲಿ ಈ ಥರ ಆಗಿ, ಅಥವಾ ಯಾವಾಗಲೂ ಮೂಗು ಕಟ್ಟಿದ್ದು ರಾತ್ರಿ ಮಲ್ಕೊಳ್ಳೋಕ್ಕೆ ಆಗದೆ, ಅದರಿಂದ ಅದರದ್ದು ಪರಿಣಾಮಗಳು ಲೈಕ್ ರಾತ್ರಿ ನಿದ್ರೆ ಸರಿಯಾಗಿಲ್ಲದಿದ್ದರೆ ಅದರ ಪರಿಣಾಮಗಳು ತುಂಬ ಉಂಟು. ಹಾರ್ಟಿನ ಮೇಲೆ ಪರಿಣಾಮ ಉಂಟು, ಕಿಡ್ನಿಯ ಮೇಲೆ ಪರಿಣಾಮ ಉಂಟು, ಬೇರೆ ಬೇರೆ ಆರ್ಗನ್ ಮೇಲೆ ಪರಿಣಾಮ ಇರುತ್ತೆ. ಸೊ ಅದರ ಪರಿಣಾಮಗಳಾಗೋದು, ಅಥವಾ ಇದು ಏನು ಯಾವಾಗಲೂ ಕೆಮ್ಮುತ್ತಾ ಇರೋದು, ಈ ಥರ ಏನಾದರೂ ಪ್ರಾಬ್ಲಮ್ಸ್ ಇರುವಾಗ ನಾವು ಸೈನುಸೈಟಿಸ್ ತುಂಬ ಜಾಸ್ತಿ ಆಗಿದೆ ಅಂದರೆ ಕ್ರಾನಿಕ್ ಸೈನುಸೈಟಿಸ್ ಅಂತ ಹೇಳ್ತೇವೆ. ಸೊ ಆವಾಗ ನಾವು ಅದಕ್ಕೆ ಫಸ್ಟು ಅಕ್ಯೂಟ್ ಸೈನುಸೈಟಿಸ್ ಅಂದರೆ ಸ್ವಲ್ಪ ಒಂದೋ ಅಥವಾ ಎರಡು ಅಟ್ಯಾಕ್ಸ್ ಇರುವಾಗ ನಾವು ಏನು ಮಾಡ್ತೇವೆ, ಅದಕ್ಕೆ ಔಷಧ ಕೊಡ್ತೇವೆ. ಅದು ಆ್ಯಂಟಿಬಯೋಟಿಕ್ಸ್ ಆಗಿರ್ಬೋದು, ಆ್ಯಂಟಿಹಿಸ್ಟಮಿನಿಕ್ಸ್ ಆಗಿರ್ಬೋದು, ಅಥವಾ ಸ್ವಲ್ಪ ಸ್ಟೀರಾಯ್ಡ್ಸ್ ಆಗಿರ್ಬೋದು, ಅಥವಾ ನೇಸಲ್ ಸ್ಪ್ರೇ ಆಗಿರ್ಬೋದು, ಇದು ಯಾವುದಾದ್ರೂ ಕೊಡ್ತೀವಿ. ಬಟ್ ಅದಕ್ಕೆ ಯಾವಾಗ ಅದು ವರ್ಕ್ ಆಗೋದಿಲ್ವೋ, ಒಂದು ಎರಡು ಸರ್ತಿ ಮೂರು ಸರ್ತಿ ಕೊಡ್ಬೋದು, ಅದಾದ ನಂತರ ನಾವು ಇದಕ್ಕೆ ಆಪರೇಷನ್ ಮಾಡಬೇಕಾಗುತ್ತೆ. ಯಾವ ರೀತಿಯಾದ ಆಪರೇಷನ್ ಅಂತ ಹೇಳಿದರೆ ಫೆಸ್. ಫೆಸ್ ಇಸ್ ಫಂಕ್ಷನಲ್ ಎಂಡೋಸ್ಕೋಪಿಕ್ ಸೈನಸ್ ಸರ್ಜರಿ ಅಂತ ಹೇಳಿದರೆ, ಅದನ್ನು ಇದರಲ್ಲಿ ನಾವು ಫಸ್ಟು ಪೇಷಂಟ್ ಬಂದಾಗ ಅವರ ಹಿಸ್ಟ್ರಿ ಎಲ್ಲ ತಕ್ಕೊಂಡು, ಎಷ್ಟು ಸಾರಿ ಬರುತ್ತೆ ಹೆಡೇಕು, ಎಷ್ಟು ಸಾರಿ ಈ ಥರ ಆಗುತ್ತೆ ಅಂತ ಎಲ್ಲ ಹಿಸ್ಟ್ರಿ ಎಲ್ಲ ತಕ್ಕೊಂಡು ನಂತರ ಮೂಗನ್ನು ಪರೀಕ್ಷೆ ಮಾಡ್ತೀವಿ. ಮೂಗಿನಲ್ಲಿ ಏನಾದರೂ ಮೂಗಿನ ಕಂಬ ಅಂದರೆ ಮೂಗನ್ನು ಎರಡು ಭಾಗದಲ್ಲಿ ಡಿವೈಡ್ ಮಾಡುತ್ತಲ್ಲ ಅದು ಮೂಗಿನ ಕಂಬ ಅಂತ ಹೇಳ್ತೇವೆ, ಅದು ಏನಾದರೂ ಸೊಟ್ಟ ಇದೆಯಾ, ಇಲ್ಲ ಅಂತಂದರೆ ಮೂಗಿನಲ್ಲಿ ದುರ್ಮಾಂಸ ಇದೆಯಾ. ಮೂಗಿನಲ್ಲಿ ಟರ್ಬಿನೇಟ್ಸ್ ಅಂತ ಹೇಳಿ ಮೂರು ಇರ್ತವೆ, ಈ ಕಡೆ ಮೂರು ಆ ಕಡೆ ಮೂರು, ಅದರಲ್ಲಿ ಕೊನೆಯದೇನಾದರೂ ದಪ್ಪ ಆಗಿದೆಯಾ, ಇದನ್ನು ಹೈಪರ್ಟ್ರೋಫಿಕ್ ಟರ್ಬಿನೇಟ್ಸ್ ಅಂತ
ಹೇಳ್ತೀವಿ. ಸೊ ಈ ಥರ ನೇಸಲ್ ಪಾಲಿಪ್ಸ್ ಆಗಲಿ, ಟರ್ಬಿನೇಟ್ಸ್ ಆಗಲಿ, ಡಿ ಎನ್ ಎಸ್ ಆಗಲಿ, ಏನಾದರೂ ಇದೆಯಾ ಅಂತ ಫಸ್ಟ್ ಪರೀಕ್ಷೆ ಮಾಡಿಬಿಟ್ಟು ಆ ನಂತರ ನಾವು ಎಂಡೋಸ್ಕೋಪಿಕ್ ಎಕ್ಸಾಮಿನೇಷನ್ ಮಾಡ್ತೀವಿ. ಅದರಲ್ಲಿ ಏನಪ್ಪ ಅಂತಂದರೆ ಒಂದು ಕೋಲಿನ ಥರ ಉದ್ದ ಪೆನ್ಸಿಲ್ ಥರ ಇರುತ್ತೆ, ಅದನ್ನು ಮೂಗಿನಲ್ಲಿ ಹಾಕಿ ಅದಕ್ಕೆ ಒಂದು ಕ್ಯಾಮ್ರಾ ಅಟ್ಯಾಚ್ ಮಾಡಿ ಅದನ್ನು ಮಾನಿಟರಲ್ಲಿ ಟಿ ವಿಯಲ್ಲಿ ನೋಡಿಕೊಂಡು ಅದು ಮೂಗಿನಲ್ಲಿ ಏನೇನು ಪ್ರಾಬ್ಲಮ್ ಇದೆ ಅಂತ ಹೇಳಿ ಫಸ್ಟು ಪರೀಕ್ಷೆ ಮಾಡ್ತೀವಿ. ಅದಾದ ನಂತರ ಒಂದು ಸಿ ಟಿ ಸ್ಕ್ಯಾನ್ ಅಂತ ಹೇಳಿದರೆ ಅದು ಹೈ ಟೈಪ್ ಆಫ್ ಎಕ್ಸ್ರೇ. ಆ ಎಕ್ಸ್ರೇ ಸಿ ಟಿ ಸ್ಕ್ಯಾನ್ ಮಾಡಿಬಿಟ್ಟು ಒಳಗಡೆ ಯಾವ್ಯಾವ ಸೈನಸಸ್ಸಲ್ಲಿ ಎಷ್ಟೆಷ್ಟು ಮ್ಯೂಕಸ್ ಕೂತಿದೆ, ಏನೇನು ಪ್ರಾಬ್ಲಮ್ ಇದೆ, ಪಾಲಿಪ್ಸ್ ಇದೆಯಾ ಎಲ್ಲ ತಿಳ್ಕೊಂಡ್ಬಿಟ್ಟು ಆಮೇಲೆ ಸರ್ಜರಿ ಮಾಡ್ತೇವೆ. ಸರ್ಜರಿ ಅಂತ ಹೇಳಿದರೆ ಫಂಕ್ಷನಲ್ ಎಂಡೋಸ್ಕೋಪಿಕ್ ಸೈನಸ್ ಸರ್ಜರಿ. ಅದು ಕೆಲವು ಚಿಕ್ಕ ಚಿಕ್ಕ ಇನ್ಸ್ಟ್ರೂಮೆಂಟ್ಸ್ ಮೂಗಿನ ಒಳಗಡೆ ತೋರುವಂಥ ಇನ್ಸ್ಟ್ರೂಮೆಂಟ್ಸ್ನ ಇಟ್ಕೊಂಡು ನಾವು ಈ ಸರ್ಜರಿ ಮಾಡ್ತೇವೆ. ಅದೇ ನಾನು ಹೇಳಿದ್ನಲ್ಲ, ಪೆನ್ಸಿಲ್ ಥರ ಇರುತ್ತೆ, ಸ್ಕೋಪ್ ಅಂತ ಹೇಳಿ ಅದನ್ನು ಮೂಗಿನ ಒಳಗಡೆ ಹಾಕ್ಬಿಟ್ಟು ಅದನ್ನು ಕ್ಯಾಮ್ರಾಗೆ ಕನೆಕ್ಟ್ ಮಾಡಿ ಟಿ ವಿಗೆ ಕನೆಕ್ಟ್ ಮಾಡಿಕೊಂಡು ಆಮೇಲೆ ಈ ಚಿಕ್ಕ ಚಿಕ್ಕ ಇನ್ಸ್ಟ್ರೂಮೆಂಟ್ಸ್ ಹೇಳಿದ್ನಲ್ಲ ಅದನ್ನು ಹಿಡ್ಕೊಂಡು ನಾವು ಮೂಗಿನ ಒಳಗಡೆ ಯಾವ ಡಿಸೀಸ್ಡ್ ಪಾರ್ಟ್ ಅಂದರೆ ರೋಗ ಇರುವಂಥ ಯಾವ್ಯಾವ ವಸ್ತುಗಳಿದೆಯೋ ಅದನ್ನೆಲ್ಲ ತೆಗೆದು ಹಾಕ್ತೇವೆ. ಸೊ ಇದರಿಂದ ಏನಾಗುತ್ತೆ, ಇವಾಗ ಅದನ್ನೆಲ್ಲ ತೆಗೆದುಬಿಟ್ಟು ಅದು ಅದೇ ದಿವಸ ಅಂದರೆ ಮೂಗಿನ ಪ್ಯಾಕ್ ಮಾಡಿರ್ತೀವಿ ಒಂದು 48 hours. ಅದೇ ದಿವಸ ಆಪರೇಷನ್ ಆದ ದಿವಸವೇ ನಾವು ಎಷ್ಟೊಂದು ಸರಿ ಮನೆಗೆ ಕಳಿಸ್ತೇವೆ ಪೇಷಂಟ್ಸ್ನ, ಆರೋಗ್ಯವಾಗಿರ್ತಾರೆ. ಅದು ಸ್ವಲ್ಪ ಪೇಯ್ನು ಕೂಡ ನೋವು ಕೂಡ ಅಷ್ಟೊಂದು ಆಗೋದಿಲ್ಲ, ಸ್ವಲ್ಪ ನೋವಿರುತ್ತೆ. ಮತ್ತು ಮೂಗು ಕಟ್ಟಿದಾಗಿರುತ್ತೆ, ಒಂದು 15 ದಿವಸವೇ ಮೂಗು ಕಟ್ಟಿದಾಗಿರುತ್ತೆ, ಅದಾದ ನಂತರ ಆರಾಮಾಗುತ್ತೆ. ಆಮೇಲೆ ಇದು ಏನು ಹೊರಗಡೆ ನಿಮಗೆ ಮೂಗಿನ ಹೊರಗಡೆ ಕುಯ್ದಿರೋದಾಗಲಿ ಅದಕ್ಕೆ ಸ್ಟಿಚಸ್ ಹಾಕಿರೋದಾಗಲಿ ಏನೂ ಇರುವುದಿಲ್ಲ. ಸೊ ಇದೆಲ್ಲನೂ ನಮ್ಮ ಫಂಕ್ಷನಲ್ ಎಂಡೋಸ್ಕೋಪಿಕ್ ಸೈನಸ್ ಸರ್ಜರಿನ ಬೆನಿಫಿಟ್ಸ್. ಸೊ ನಿಮಗೆ ಈ ಥರ ಆದ ಕೂಡಲೇ ಅಂದರೆ ಜಾಸ್ತಿ ದಿವಸ ಅಂದರೆ ಮೋರ್ ದ್ಯಾನ್ 3-4 attacks ಇಯರ್ ಇಲ್ಲಾಂತ ಹೇಳಿದರೆ ಈ ಸೈನಸಸ್ ಒಂದು ಸಾರಿ ಶುರು ಆದರೆ 3 ತಿಂಗಳಾದರೂ ಕಡಿಮೆ ಆಗಿಲ್ಲ ಅಂತ ಹೇಳಿದರೆ ಡಾಕ್ಟರ್ನ ನೋಡೋದು ಒಳ್ಳೆಯದು. ಯಾಕಂತ ಹೇಳಿದರೆ ಒಂದು ಎಸ್ಪೆಷಲಿ ಡಯಾಬಿಟಿಸ್ ಇರುವವರಲ್ಲಿ ಈ ಫಂಗಸ್ ತುಂಬ ಬೆಳ್ಕೊಂಡ್ಬಿಡುತ್ತೆ ಮೂಗಲ್ಲಿ. ಫಂಗಸ್ ಬೆಳ್ಕೊಂಡಾಗ ಅದು ಕಣ್ಣಿಗೆ ಸ್ಪ್ರೆಡ್ ಆಗೋದು, ಬ್ರೈನಿಗೆ ಸ್ಪ್ರೆಡ್ ಆಗೋದು ಇದೆಲ್ಲ ಆಗುತ್ತೆ. ಆದ ಕಾರಣ ಇಮಿಡಿಯೇಟ್ಲಿ ಅವರಿಗೆಲ್ಲ ಸರ್ಜರಿ ಬೇಕಾಗುತ್ತೆ. ಸೊ ಈ ಥರ ಪ್ರೊಲಾಂಗ್ಡ್ ಪ್ರಾಬ್ಲಮ್ಸ್ ಇರುವವರು ಡಾಕ್ಟರ್ನ ಇಮಿಡಿಯೇಟ್ಲಿ ಕಾಂಟ್ಯಾಕ್ಟ್ ಮಾಡಿ ಈ ಫಂಕ್ಷನಲ್ ಎಂಡೋಸ್ಕೋಪಿಕ್ ಸೈನಸ್ ಸರ್ಜರಿಯ ಉಪಯೋಗ ಪಡ್ಕೋಬಹುದು.